ಇತಿಹಾಸ ಅಂದ್ರೆ ಅದ್ಭುತಗಳ ಸಂಗ್ರಹ ಅಂತಲೇ ಹೇಳ್ಬೋದು. ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಅಚ್ಚರಿಗಳ ವಿಸ್ಮಯದ ಸರಮಾಲಿಯೇ ಎದುರಾಗುತ್ತೆ. ಮತ್ತಷ್ಟು ಆಳಕ್ಕೆ ಹೋದಾಗ ಕೌತುಕದ ಹೊಸ ಲೋಕವೇ ಅನಾವರಣಗೊಳ್ಳುತ್ತೆ. ಈಗ ಅಂತಹದ್ದೇ ಅಚ್ಚರಿಯ ವಿಷಯನ ನಾವಿವತ್ತು ನಿಮಗೆ ಹೇಳ್ತಾ ಇದ್ದೀವಿ. ಅದೇನು ಅಂತೀರಾ? ಈ ವಿಡಿಯೋ ನೋಡಿ. ಸಮುದ್ರದ ಅಡಿಯಲ್ಲಿ ಪತ್ತೆಯಾಯಿತು ಆ ರಸ್ತೆ. 2000 ವರ್ಷಗಳ ಈ ಹಳೆ ರಸ್ತೆ ನಿರ್ಮಿಸಿದ್ಯಾರು? ಎಸ್, ಈ ರಸ್ತೆ ಪತ್ತೆಯಾಗಿದ್ದು ವೆನಿಸ್ನ ಉತ್ತರ ಪ್ರದೇಶದ ಸಮುದ್ರದಲ್ಲಿ. ಈ ಹಿಂದೆ ಈ ಭಾಗ ಸಂಪೂರ್ಣ ಒಣಗಿತ್ತು, ಆಗ ಈ ರಸ್ತೆ ಮಾಡಿದ್ರು ಅನ್ನಲಾಗಿದೆ. ಈಗ ಅದು ಸಂಪೂರ್ಣವಾಗಿ ಮುಳುಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. 1980ರಲ್ಲಿಯೇ ಈ ರಸ್ತೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು, ಆದ್ರೆ ಯಾರು ಇದನ್ನ ದೃಢೀಕರಿಸಿರ್ಲಿಲ್ಲ. ಈಗ ರಸ್ತೆಯ ನಕಾಶೆ ಸೇರಿದಂತೆ ಹೆಚ್ಚಿನ ಮಾಹಿತಿಯನ್ನ ವೆನಿಸ್ ಮೂಲದ ಇನ್ಸ್ಟಿಟ್ಯೂಟ್ ಆಫ್ ಮೆರೈನ್ ಸೈನ್ಸ್ ಸಂಸ್ಥೆ ಹೇಳಿದೆ. ಈ ರಸ್ತೆಯಾದಾಗ ವೆನಿಸ್ ನಗರದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಅವತ್ತು ಇದು ಮುಖ್ಯ ರಸ್ತೆಯಾಗಿತ್ತು, ಹಾಗಾಗಿ ಅಲ್ಲಿ ಅನೇಕ ಬೀದಿಗಳು ಮತ್ತು ಮಾರ್ಗದ ಕುರುಹುಗಳು ಕಾಣಿಸ್ತವೆ. ಇದೊಂದು ವ್ಯಾಪಾರ ಪ್ರದೇಶ ಅಂತ ಅಂದಾಜಿಸಲಾಗಿದೆ. ಈ ರಸ್ತೆಯ ಸುತ್ತ ಯಾವ ರೀತಿಯ ನಗರ ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಾಗ್ತಾ ಇದೆ ಅಂತ ಭೌತಶಾಸ್ತ್ರಜ್ಞ ಫ್ಯಾಂಟಿನಾ ಮ್ಯಾಡ್ರಿಕಾರ್ಡೋ ಹೇಳ್ತಾರೆ. ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಶತಮಾನಗಳ ಹಿಂದೆ ವೆನಿಸ್ನ ಲಗೂನ್ ರೂಪುಗೊಂಡಿದೆ. ಹಿಮ ನದಿಗಳ ಕರಗುವಿಕೆಯಿಂದ ಸಮುದ್ರ ಮಟ್ಟ ಏರಿಕೆಯಾಗಲಿದೆ. ಇದು ಸುದೀರ್ಘ ಪ್ರಕ್ರಿಯೆ. ರೋಮನ್ ಸಾಮ್ರಾಜ್ಯವು ಸುಮಾರು 2000 ವರ್ಷಗಳಷ್ಟು ಹಳೆದು. ಅವತ್ತಿನಿಂದ ಸಮುದ್ರ ಮಟ್ಟವು 2.5 ಮೀಟರ್ ಹೆಚ್ಚಾಗಿದೆ, ಅಂದ್ರೆ ಸುಮಾರು 8 ಅಡಿಗಳು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ರೋಮನ್ ಸಾಮ್ರಾಜ್ಯದ ವೇಳೆ ಈ ರಸ್ತೆ ಬಗ್ಗೆ ಯಾವುದೇ ದಾಖಲೆಗಳು ಪತ್ತೆಯಾಗಿಲ್ಲ. ಇಲ್ಲಿ ಜನ ಇದ್ರ ಅಥವಾ ವ್ಯಾಪಾರಕ್ಕಾಗಿ ಈ ರಸ್ತೆ ಮಾಡಲಾಗಿತ್ತ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಗೊತ್ತಾಗಿಲ್ಲ. ಇನ್ನು ಬಗ್ಗೆ ಅಧ್ಯಯನ ನಡೀತಾ ಇದ್ದು ಈ ಬಗ್ಗೆ ಏನೇನು ಅಚ್ಚರಿ ವಿಷಯ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.